ಅಮೋಘವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ತುಮಕೂರಿನ ಅಮರ ಜ್ಯೋತಿ ನಗರದಲ್ಲಿರುವ ಸಿದ್ಧಾರ್ಥ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವೀರವನಿತೆ ಒನಕೆ ಒಬವ್ವ ಮಹಿಳಾ ಬಳಗದಿಂದ ವಿಶ್ವ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಯಿತು. ಕಾಂಗ್ರೆಸ್ ಮುಖಂಡ ಇಕ್ಬಾಲ್ ಅಹಮದ್ ರವರು ಮಹಿಳಾ ದಿನಾಚರಣೆಯನ್ನು ಉದ್ಘಾಟಿಸಿ ದೇಶಕ್ಕೆ ಮಹಿಳೆಯರ ಕೊಡುಗೆ ಅಪಾರವಾಗಿದ್ದು ಬ್ರಿಟಿಷರ ದಬ್ಬಾಳಿಕೆ ವಿರುದ್ಧ ವೀರವನಿತೆ ಒನಕೆ ಒಬವ್ವ ಸೇರಿದಂತೆ ಹಲವಾರು ಮಹಿಳಾ ಪ್ರಮುಖರನ್ನು ನೆನಪಿಸಿಕೊಂಡರು. ಮಹಿಳೆಯರು ಶಿಕ್ಷಣಕ್ಕೆ ಮೊದಲ ಆದ್ಯತೆ ನೀಡಬೇಕು, ದೇಶದ ಅಭಿವೃದ್ಧಿಗೆ ಎಲ್ಲರೂ ಶ್ರಮಿಸಬೇಕು ಅಂತ ತಿಳಿಸಿದರು. ಜನರು ಕೂಡ ಒಂದೊಂದು ಕಾಲದಲ್ಲಿ ಅವರು ಒಬ್ಬ ತಾಯಿಯ ಜನ್ಮವನ್ನು ಪಡ್ಕೊಂಡಿರ್ತಾರೆ. ತಾಯಿಯ ಮಹಿಳೆಯವರಿಗೆ ಮೊದಲನೇ ಶಾಲೆ ಆಗುತ್ತದೆ. ಆ ರೀತಿಯಲ್ಲಿ ಎಲ್ಲ ನಾಗರಿಕರು ಈ ಪ್ರಪಂಚದಲ್ಲಿ ಹುಟ್ಟಿದಂಥ ಎಲ್ಲ ಮಾನವರು ಕೂಡ ತಾಯಿಯ ಮಹಿಳೆಯಲ್ಲಿದ್ದು ತಾಯಿ ಕಲಿಸಿದ ಆ ಪಾಠ ಗುಣಗಳನ್ನು ತನ್ನ ಮೈಗಟ್ಟಿಸಿಕೊಂಡು ನಾವೆಲ್ಲರಿಗೂ ಕೂಡ ಸತ್ಪ್ರಜೆಗಳಾಗಿ ಈ ನಾಡಿನ ಈ ದೇಶದ ಆಸ್ತಿಯಾಗಿ ನಾವು ಹೊರಹೊಮ್ಮಬೇಕಾಗ್ತದೆ. ವೀರವನಿತೆ ಒಬ್ಬ ಬಳಗದ ವತಿಯಿಂದ ವಿಶ್ವ ಮಹಿಳಾ ದಿನಾಚರಣೆಯನ್ನು ಆಚರಿಸ್ತಾ ಇರೋದು ತುಂಬ ಸಂತಸದ ಸಂಗತಿ. ಏಕೆಂದರೆ ಈ ದಿನಗಳಲ್ಲಿ ಮಹಿಳೆಯ ಮಹತ್ವ, ಮಹಿಳೆಯ ಈ ಸಮಾಜದಲ್ಲಿ ಪಾತ್ರ, ಮಹಿಳೆಯ ಕೊಡುಗೆ ಈ ಪ್ರಪಂಚಕ್ಕೆ ಏನಿದೆ ಅದು ನಾವೆಲ್ಲರಿಗೂ ಕೂಡ ಅರಿವನ್ನು ಮೂಡಿಸುವ ಮೂಲಕ ಮಹಿಳೆಯ ಜವಾಬ್ದಾರಿಯನ್ನು ಕೂಡ ತಾಯಂದಿರಲ್ಲಿ ಅರಿವನ್ನು ಮೂಡಿಸುವ ಮೂಲಕ ಈ ಸಮಾಜದಲ್ಲಿ ಮಹಿಳೆಯ ಪಾತ್ರವನ್ನು ನಾವು ಹೇಳಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಮ್ಮ ವೀರವನಿತೆ ಮನೆಗೆ ಹೋಗುವನ ಬಳಗದ ಅಧ್ಯಕ್ಷರಾದ ವಿಜಯ ವೀರವನಿತೆ ಒನಕೆ ಒಬವ್ವ ಮಹಿಳಾ ಬಳಗದ ಅಧ್ಯಕ್ಷೆ ವಿಜಯಲಕ್ಷ್ಮಿ ಮಾತನಾಡಿ ಹೆಣ್ಣು ಅಬಲಿಯಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಕಾರ್ಯನಿರ್ವಹಿಸುತ್ತಿದ್ದಾರೆ ಅಂತ ತಿಳಿಸಿದರು. ಸಿದ್ಧಾರ್ಥ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಚಾರ್ಯ ಹೇಮಲತಾ, ಮುಖಂಡರಾದ ನಾಜೀಮಾ, ರತ್ನಮ್ಮ, ರಮ್ಯಾ, ಭಾಗ್ಯ, ಜಯಬಾಯಿ, ವಸಂತ ಹಾಗೂ ಇತರರು ಹಾಜರಿದ್ದರು. ಇದೇ ಸಂದರ್ಭದಲ್ಲಿ ವಿವಿಧ ಸ್ಪರ್ಧೆ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರು ನಗರದ ಜಯನಗರ ಪೊಲೀಸ್ ಠಾಣೆಯ ಕಟ್ಟಡಕ್ಕೆ ಅನುದಾನ ಬಿಡುಗಡೆಗೊಳಿಸುವಂತೆ ಆಗ್ರಹಿಸಿ ನಗರದ ಸಪ್ತಗಿರಿ ಬಡಾವಣೆಯಲ್ಲಿ ಇಂದು ಬೆಳಗ್ಗೆಯಿಂದ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿತ್ತು. ಪ್ರತಿಭಟನೆಯಲ್ಲಿ ಮಾತನಾಡಿದ ಸಾಮಾಜಿಕ ಹೋರಾಟಗಾರ ಸಾದಿಕ್, ನಗರದ ಜಯನಗರ ಪೊಲೀಸ್ ಠಾಣೆಯ ಕಟ್ಟಡ ಬೀಳುವ ಸಾಧ್ಯತೆ ಕೂಡ ಇದೆ. ಮಳೆ ಬಂದರಂತೂ ಕಟ್ಟಡದ ಮೇಲ್ಛಾವಣಿ ಸೋರುತ್ತೆ. ಮಳೆಯಿಂದ ಕಡತಗಳು, ಪೀಠೋಪಕರಣಗಳು ನೆನೆದು ಹಾಳಾಗ್ತದೆ. ಯಾವಾಗ ಬೇಕಾದರೂ ತಲೆಯ ಮೇಲೆ ಬೀಳುವ ಸಾಧ್ಯತೆ ಇದೆ. ಇದರಿಂದ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಆತ್ಮಸ್ಥೈರ್ಯವನ್ನು ಕಳೆದುಕೊಳ್ಳುತ್ತಿದ್ದಾರೆ. ಗೃಹ ಸಚಿವರು ಜಯನಗರ ಪೊಲೀಸ್ ಠಾಣೆಗೆ ಭೂಮಿ ಪೂಜೆ ಮಾಡಿ 9 ವರ್ಷವಾಗಿದೆ. ಆದರೆ ಅದಕ್ಕೆ ಅನುದಾನ ಬಿಡುಗಡೆ ಮಾಡಿಲ್ಲ. ಬೇಗ ಅನುದಾನ ಬಿಡುಗಡೆ ಮಾಡುವಂತೆ ಠಾಣೆಗೆ ಮಂಜೂರಾಗಿರುವ ನಿವೇಶನದಲ್ಲಿ ಉಪವಾಸ ಸತ್ಯಾಗ್ರಹ ಮಾಡುತ್ತಿದ್ದೇವೆ ಅಂತ ಸಾಮಾಜಿಕ ಹೋರಾಟಗಾರ ಸಾದಿಕ್ ಪಾಷಾ ತಿಳಿಸಿದ್ದಾರೆ. ತುಮಕೂರು ನಗರದ ಜಯನಗರ ಪೊಲೀಸ್ ಠಾಣೆ ವ್ಯಾಪ್ತಿನಲ್ಲಿ ಬರ್ತಕ್ಕಂಥ ಸಪ್ತಗಿರಿ ಬಡಾವಣೆಯಲ್ಲಿ ಇದೇ ಜಯನಗರ ಪೊಲೀಸ್ ಠಾಣೆಗೆ ಮಂಜೂರಾಗಿರ್ತಕ್ಕಂಥ ಏನು CA ನಿವೇಶನ ಇದೆ, ಆ ನಿವೇಶನದಲ್ಲಿ ಇವತ್ತು ನಾವು ಅಮರಣಾಂತರ ಉಪವಾಸ ಸತ್ಯಾಗ್ರಹವನ್ನು ಕೂತಿದ್ದೇವೆ. ಈಗಾಗಲೇ ಈ ನಿವೇಶನ ಮಂಜೂರಾಗಿ ಠಾಣೆ ಕಟ್ಟಡ ಕಟ್ಟಲಿಕ್ಕೆ ನಿವೇಶನ ಮಂಜೂರಾಗಿ 8 ವರ್ಷ ಆಗಿದೆ. ಈ ಜಯನಗರ ಪೊಲೀಸ್ ಠಾಣೆ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ಇದೇ ನಮ್ಮ ರಾಜ್ಯದ ಗೃಹ ಸಚಿವರು ಹಾಗೂ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಏನಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು. ಆದರೆ ಅವ್ರಿಗೆ ಈ 2 ಸರಿ ಈ ರಾಜ್ಯದ ಗೃಹ ಮಂತ್ರಿಗಳಾಗಿದ್ದಾರೆ ಅವರು.
ಆದರೂ ಕೂಡ ಅವ್ರಿಗೆ ಈ ಜಯನಗರ ಪೊಲೀಸ್ ಸ್ಟೇಷನ್ಗೆ ಕಟ್ಟಡ ಕಟ್ಟಲಿಕ್ಕೆ ಒಂದು 50 ಲಕ್ಷ ಅನುದಾನ ಬಿಡುಗಡೆ ಮಾಡಲಿಕ್ಕೆ ಅವ್ರ ಕೈಲಿ ಸಾಧ್ಯ ಆಗ್ತಾ ಇಲ್ಲ. ಎಲ್ಲೋ ಒಂದು ಕಡೆ ನನಗೆ ಏನಪ್ಪ ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಫೇಲ್ಯೂರ್ ಅನ್ನೋದಕ್ಕಿಂತ ಇಚ್ಛಾಶಕ್ತಿ ಕೊರತೆ ಇದೆ ಗೃಹ ಇಲಾಖೆಗೆ ಅಂಥೇಳಿ ನಾನು ಖಂಡಿತವಾಗ್ಲೂ ನಾನು ಇದನ್ನು ಖಂಡಿಸ್ತೇನೆ. ಮತ್ತು ನಾನು ಆಗ್ರಹ ಮಾಡೋದಿಷ್ಟೇ, ಇವತ್ತು ನಾವು ಕೂತಿರ್ತಕ್ಕಂಥ ಬೇಡಿಕೆ ಏನಿದೆ ಈ ಜಯನಗರ ಪೊಲೀಸ್ ಠಾಣೆ ಕಟ್ಟಡ ಕಟ್ಟಲ ವಿಚಾರವಾಗಿ, ಇವತ್ತು ಕೂಡಲೇ ಗೃಹ ಇಲಾಖೆ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂತಹ ಪ್ರಾಧಿಕಾರ ಕೂಡಲೇ ಅನುದಾನವನ್ನು ಬಿಡುಗಡೆ ಮಾಡಿ ಈ ಸ್ಥಳದಲ್ಲಿ ಅತಿ ತುರ್ತಾಗಿ ಕಟ್ಟಡ ನಿರ್ಮಾಣ ಮಾಡಬೇಕು ಅಂತೇಳಿ ಆಗ್ರಹಿಸಿ ಇವತ್ತು ನಾವೆಲ್ಲರೂ ಕೂಡ ಉಪವಾಸ ಸತ್ಯಾಗ್ರಹವನ್ನು ಕೂತಿದ್ದೇವೆ. ಈಗಾಗಲೇ ರಾಜ್ಯದಲ್ಲಿ 9-10 ಬಜೆಟ್ಗಳು ಮಂಡನೆ ಆಗತ್ತವು. ಈ ಬಜೆಟ್ಗಳಲ್ಲಿ ನಗರದ ಜಯನಗರ ಪೊಲೀಸ್ ಠಾಣೆಯ ಕಟ್ಟಡ ನಿರ್ಮಾಣಕ್ಕೆ ರು 50 ಲಕ್ಷ ಹಣ ಮೀಸಲಿಡಲು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿಲ್ಲ. ಈ ಜಯನಗರ ಪೊಲೀಸ್ ಠಾಣೆಯು ನಗರದ ಪ್ರತಿಷ್ಠಿತ ಭಾಗದಲ್ಲಿದ್ದವು. ಠಾಣಾ ಕಟ್ಟಡವು ಸುಸರ್ಜಿತ ಹಾಗೂ ಮೂಲ ಸೌಕರ್ಯವಿಲ್ಲದ ಜಯನಗರ ನಾಗರಿಕ ವೇದಿಕೆಯವರಿಗೆ ಸೇರಿದ ಹಳೆಯ ಕಟ್ಟಡದಲ್ಲಿ ತಾತ್ಕಾಲಿಕವಾಗಿ ನಡೀತಾ ಇದೆ. ತುಮಕೂರು ನಗರದ ಜಯನಗರ ಪೊಲೀಸ್ ಠಾಣೆಯನ್ನು ರಾಜ್ಯ ಗೃಹ ಸಚಿವರು ಹಾಗೂ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಉದ್ಘಾಟನೆ ಮಾಡಿ ಸುಮಾರು 9 ವರ್ಷವಾಗಿದೆ. ಆದರೂ ಅನುದಾನವನ್ನು ಬಿಡುಗಡೆ ಮಾಡಿಲ್ಲ. ಬೇಗ ಅನುದಾನ ಬಿಡುಗಡೆ ಮಾಡಿ ಜಯನಗರ ಪೊಲೀಸ್ ಠಾಣೆ ಕಟ್ಟಡಕ್ಕೆ ಚಾಲನೆ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಅಂಜನ್ ಜೊತೆ ರಜನಿಕಾಂತ್, ಅಮೋಕ್ ಟಿವಿ, ತುಮಕೂರು. ವಿಚಾರಣೆ ಎಂದು ಕರೆದುಕೊಂಡು ಹೋಗಿದ್ದ ಬಸವ ಕಲ್ಯಾಣ ಶಹರ ಪೊಲೀಸರು ಚಿನ್ನ ಮತ್ತು ಹಣ ವಸೂಲಿ ಮಾಡಿದ್ದಾರೆ ಅಂತ ಆರೋಪಿಸಿ ಇಂಡಿ ಪಟ್ಟಣದ ಆಭರಣ ತಯಾರಕರು ಮತ್ತು ವ್ಯಾಪಾರಸ್ಥರ ಸಂಘದಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ಶಹರ ಪೊಲೀಸರು ಇಂಡಿ ಪಟ್ಟಣದ ಬಂಗಾರ ಅಂಗಡಿ ಮಾಲೀಕರಾದ ಭೀಮರಾವ್ ಅಜಿತ ಮೋರೆ ಹಾಗೂ ಪ್ರದೀಪ್ ಕುಮಾರ್ ಗಂಗಾರಾಮ್ ಹಳ್ಳಿ ಇವರನ್ನು ವಿಚಾರಣೆಗೆ ಎಂದು ಕರೆದುಕೊಂಡು ಹೋಗಿ ಚಿನ್ನ ಮತ್ತು ಹಣ ವಸೂಲಿ ಮಾಡುತ್ತಾರೆ ಅಂತ ಆರೋಪಿಸಿ ಪ್ರತಿಭಟನೆ ನಡೆಸಿದರು. ಸದರಿಯವರ ಮೇಲೆ ಕ್ರಮ ಜರುಗಿಸುವುದರ ಜೊತೆಗೆ ಹಣ ಮತ್ತು ಚಿನ್ನ ಮುರುಳಿ ಕೊಡಿಸುವ ಸಲುವಾಗಿ ಸಂಘದ ವತಿಯಿಂದ ಇಂಡಿಯಲ್ಲಿ ಮೆರವಣಿಗೆ ಮೂಲಕ ಕಂದಾಯ ಉಪವಿಭಾಗಾಧಿಕಾರಿಗಳು, ಮಾನ್ಯ ತಹಶೀಲ್ದಾರ್ ಸಾಹೇಬ್ರು, ಮಾನ್ಯ ಡಿವೈಎಸ್ಪಿ ಸಾಹೇಬ್ರು, ಮಾನ್ಯ ಸರ್ಕಲ್ ಇನ್ಸ್ಪೆಕ್ಟರ್ ಹಾಗೂ ಇತರರಿಗೆ ಮನವಿ ಸಲ್ಲಿಸಿದರು. ಹಿಂದುಗಡೆ ಅಲ್ಲಿ ಏನು ಮಾಡಿದ್ರು, ಅಲ್ಲಿ ಅಡ್ವಾನ್ಸ್ ಆಗಿ ಸಿಸಿ ಕ್ಯಾಮ್ರಾ ಇದೇ ಇರ್ತವ್ರಿಗೆ ಗೊತ್ತೇ ಇರ್ತೈತಿ. ಆಮ್ಯಾಗ ಏನು ಮಾಡಿದ್ರು, ಕಳ್ಳಗಮನಕ್ಕೆ ಅಷ್ಟೇ ಅಲ್ಲಿ ಒಳಗೆ ಎ ಟಿ ಎಮ್ದೊಳಗೆ ಬಿಟ್ಟು, ಕಳ್ಳಗಮನ ಬಿಟ್ಟು 34,000 ರೂಪಾಯಿ ಅಷ್ಟೇ ಎ ಟಿ ಎಮ್ದೊಳಗೆ ಬಂದು ಲಿಮಿಟ್ ಇದಾಯ್ತು. 34,000 ರೂಪಾಯಿ ಅಷ್ಟೇ ಬಂದು ರಿಟರ್ನ್ ಆಗಿ ಸರ್, 34,000 ರೂಪಾಯಿ ಅಷ್ಟೇ ಬಂದವ್ ಸರ್ ಅಂತ ನಾನು ಮತ್ತೇನು ಮಾಡಿದ್ರು, ನನ್ನ ಪೇನ್ ಮೊಬೈಲ್ ಕಸ್ಕೊಂಡು ಫೋನ್ಪೇ ಕಳ್ಳರ ನಂಬರಿಗೆ ಟ್ರೈ ಮಾಡಿದ್ರು. ಅಂದ್ರೆ ನನ್ನ ಪಿನ್ ಕೋಡ್ ಅವ್ರಿಗಾರೆ ಅಷ್ಟು ಸರಿಯಾಗಿ ತರಕಿರ್ತೈತಿ, ಹಿಂಗಾಗಿ ಒಂದು 2 ಸರ್ತಿ ಫೇಲ್ಡ್ ಆಯ್ತು. ಫೇಲ್ಡಾಗ ನಾನು ಮತ್ತೆ ಮಾಡ್ತೀನಿ ಇಲ್ಲಿ ಮಗನ ಅಂತ ನೋಡಿದ್ರು ಸರ್, ನೀವು ರಿಟರ್ನಾಗಿ ಹೋದ್ರೂ ಪರವಾಗಿಲ್ಲ, ನಾನು ಮಾಡೋದಿಲ್ಲ ಸರ್ ಅಂತ ನಾನು ಮತ್ತೆ ಹೊಡಿ ಬಡಿ ಮಾಡಿದ್ರು. ಒಬ್ಬ ಅಲ್ಲೇ ಮಗಳಿಗೆ ಒಬ್ಬ ರಾಜೀವ್ ಸಿಂಧಿ ಅಂತ ನಾವಿದ್ದ, ಅವ್ನ ನಂಬರಿಗೆ ಫೋನ್ಪೇ ಮಾಡ್ಕೊಂಡ್ರಿ 7,000 ರೂಪಾಯಿ, 34+7,000 ರೂಪಾಯಿ 41,000 ರೂಪಾಯಿ ಆಯಿತು ಒಟ್ಟು ನಾವು ಕೊಟ್ಟು. ಆಮೇಲೆ ಇಷ್ಟೆಲ್ಲ ಮುಗಿಯತನ ರಾತ್ರಿ 12 ಆಗಿತ್ತು ಟೈಮ್. ಸರ ನಮ್ಮ ಬಳಿ ರೊಕ್ಕ ಇಲ್ಲ ಸರ, ಅದು ಖರ್ಚು ಇವೆಲ್ಲ ಲಾಕಿಟ್ಟ ವಾಚ್ ಗೀಚ್ ಎಲ್ಲ ನಿಮ್ಮ ಕಡೆ ತೊಗೊಂಡಿರಿ, ಪಾಕೆಟ್ದೊಳಗೆ ಒಂದು 550 ರೂಪಾಯಿ ಇತ್ತು ಸರ್, ಅದು ಸುದ್ದ ಗಿಟ್ಟಿಲ್ಲ. ರಾಜ್ಯದಲ್ಲಿ ನಡೆಯುತ್ತಿರುವ ಭಯೋತ್ಪಾದನೆ ಚಟುವಟಿಕೆಗಳನ್ನು ವಿರೋಧಿಸಿ ಕೋಲಾರ ಜಿಲ್ಲೆಯಲ್ಲಿ ಹಿಂದೂಪರ ಮುಖಂಡರಿಂದ ಪ್ರತಿಭಟನೆ ನಡೆಸಲಾಯಿತು. ಭಯೋತ್ಪಾದನೆ ವಿರೋಧಿ ಹೋರಾಟ ಸಮಿತಿ ಹಾಗೂ ಹಿಂದೂ ಸಂಘಟನೆಗಳ ವತಿಯಿಂದ ರಾಜ್ಯದಲ್ಲಿ ಆಗುತ್ತಿರುವ ಭಯೋತ್ಪಾದಕ ಚಟುವಟಿಕೆಗಳ ಖಂಡನೆ ವ್ಯಕ್ತಪಡಿಸಿ ಸಂಸದ ಎಸ್ ಮುನಿಸ್ವಾಮಿ, ಪರಿಷತ್ ಸದಸ್ಯ ವೈ ಎ ನಾರಾಯಣಸ್ವಾಮಿ, ಆರ್ಎಸ್ಎಸ್ ಮುಖಂಡರು ಸೇರಿದಂತೆ ಬಿಜೆಪಿ ಮುಖಂಡರು ಭಾಗಿಯಾಗಿ ಪ್ರತಿಭಟನೆ ನಡೆಸಿದರು. ರಾಜ್ಯ ಸರ್ಕಾರದ ವಿರುದ್ಧ ಸಂಸದ ಎಸ್ ಮುನಿಸ್ವಾಮಿ ವಾಗ್ದಾಳಿ ನಡೆಸಿದ್ದವು ಸರ್ಕಾರ ಭಯೋತ್ಪಾದಕರ ಪರವಾಗಿದೆ. ಬೆಂಗಳೂರಿನ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಸಹ ಇವರ ಕುಮ್ಮಕ್ಕಿನಿಂದಲೇ ನಡೆದಿದೆ. ದೇಶದಲ್ಲಿರುವ ಭಯೋತ್ಪಾದಕರನ್ನ ಅಟ್ಟಾಡಿಸಿ ಓಡಿಸಬೇಕು ಅಂತ ಆರೋಪಿಸಿದರು. ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಯುವ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಸಭೆ ನಡೆಸಿದ್ದವು. ಜೆಡಿಎಸ್ ಹಾಗೂ ಬಿಜೆಪಿ ಮೈತ್ರಿ ವಿಚಾರದ ಬಗ್ಗೆ ನಿಖಿಲ್ ಕುಮಾರಸ್ವಾಮಿ ಚರ್ಚೆ ನಡೆಸಿದ್ದಾರೆ. ಪ್ರಧಾನಿ ಮೋದಿಯವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು, ಕೋಲಾರದಲ್ಲಿ ಬಿಜೆಪಿಯ ಹಾಲಿ ಸಂಸದರು ಇದ್ದಾರೆ, ಟಿಕೆಟ್ ಯಾರಿಗೆ ನೀಡಿದರೂ ಎರಡು ಪಕ್ಷದವರು ಕೆಲಸ ಮಾಡಬೇಕು, ದೇವೇಗೌಡರಂತಹ ಪುಣ್ಯಾತ್ಮರಿಗೆ ಭಗವಂತ ಮತ್ತಷ್ಟು ಹೆಚ್ಚು ಆಯಸ್ಸು ದೇವರು ಕೊಡಲಿ, ಈ ವಯಸ್ಸಿನಲ್ಲೂ ದೇವೇಗೌಡರು ನಾಡಿನ ಜನರ ಕಾಳಜಿ ಹೊಂದಿದ್ದಾರೆ, ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿ ಪರವಾಗಿ ಎಲ್ಲರೂ ಕೆಲಸ ಮಾಡಬೇಕು ಅಂತ ತಿಳಿಸಿದರು. ಸಹಜವಾಗಿ ಇಡೀ ಕರ್ನಾಟಕದ ರಾಜ್ಯದ ಜನತೆ
ರಾಜ್ಯದಲ್ಲಿ ಇರತಕ್ಕಂಥ 28 ಲೋಕಸಭಾ ಕ್ಷೇತ್ರದ NDA ಮೈತ್ರಿಕೂಟದ ಅಭ್ಯರ್ಥಿಯ ಒಂದು ಅಧಿಕೃತ ಪಟ್ಟಿ ಯಾವಾಗ ಬಿಡುಗಡೆ ಆಗ್ತದೆ ಅಂತಕ್ಕಂಥದ್ದು ಪ್ರತಿಯೊಬ್ಬರಲ್ಲೂ ಒಂದು ಯಕ್ಷ ಪ್ರಶ್ನೆ. ಹಾಗಾಗಿ ಬಹುತೇಕ ಈಗ ಸಮಯ ಕೂಡ ಬಂದಿದೆ, ನೀನು ಅತಿ ಶೀಘ್ರದಲ್ಲೇ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಇಂದು ನಿನ್ನೆ ದಿನ ಪಕ್ಷದ ವರಿಷ್ಠರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, JDS ಪಕ್ಷಕ್ಕೆ ಎಷ್ಟು ಸ್ಥಾನಗಳು BJPಯ ರಾಷ್ಟ್ರೀಯ ನಾಯಕರುಗಳು ಬಿಟ್ಕೊಡ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ NDA ಮೈತ್ರಿಕೂಟದ ಭಾಗವಾಗಿ ಇವತ್ತು ಮತ್ತೊಮ್ಮೆ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳನ್ನ 3ನೇ ಬಾರಿ ಪ್ರಧಾನಮಂತ್ರಿಗಳಾಗಿ ಮಾಡಲಿಕ್ಕೆ ನಮ್ಮ ಪಕ್ಷದ ಕಡೆಯಿಂದ ಪ್ರಾಮಾಣಿಕವಾದಂಥ ಒಂದು ಹೋರಾಟ ಇರ್ತದೆ. ಜೊತೆಯಲ್ಲಿ ರಾಷ್ಟ್ರೀಯ ನಾಯಕರು ಇವಾಗ ಎಲ್ಲ ವಿಷಯಗಳು ಅವ್ರ ಗಮನದಲ್ಲಿದೆ, ಇಲ್ಲದೆ ಇರ್ತಕ್ಕಂಥದ್ದು ಏನಿಲ್ಲ. ಈಗ ನಾವು ಮಂಡ್ಯದಲ್ಲಿ ಇರ್ಬೋದು, ಕೋಲಾರದಲ್ಲಿ ಇರ್ಬೋದು, ಹಾಸನದಲ್ಲಿ ಇರ್ಬೋದು, ತುಮಕೂರಲ್ಲಿ ಇರ್ಬೋದು, ಈ ರೀತಿ ಬಹುತೇಕ ಹಲವಾರು ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಇರ್ತಕ್ಕಂಥ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಓಟನ್ನು ತಗೊಂಡಿರ್ತಕ್ಕಂಥದ್ದು ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ. ಬಡ ರೋಗಿಗಳ ಪಾಲಿಗೆ ಸಂಜೀವಿನಿ ಆಗಬೇಕಾಗಿದ್ದ ಕೋಲಾರ ಜಿಲ್ಲಾ SNR ಜಿಲ್ಲಾಸ್ಪತ್ರೆಯಲ್ಲಿ ಅವ್ಯವಸ್ಥೆ ತಾಂಡವವಾಡುತ್ತಿದ್ದವು. ರೋಗಿಗಳಿಗೆ ಆಹಾರ ವಿತರಣೆ ಮಾಡುವಲ್ಲಿ ತಾರತಮ್ಯ ಮತ್ತು ವಿಳಂಬವಾಗುತ್ತಿದ್ದವು. ಇದರಿಂದ ರೋಗಿಗಳಿಗೆ ಸಾಕಷ್ಟು ತೊಂದರೆ ಎದುರಾಗಿದೆ ಅಂತ ಸಾರ್ವಜನಿಕರು ಆರೋಪಿಸಿದ್ದಾರೆ. ಕೋಲಾರ ಜಿಲ್ಲಾಸ್ಪತ್ರೆ ಅವ್ಯವಸ್ಥೆಯಿಂದ ಕೂಡಿದ್ದು ಆರೋಗ್ಯ ಇಲಾಖೆ ನಿರ್ಲಕ್ಷ್ಯದಿಂದ ಬಡ ರೋಗಿಗಳ ಪರದಾಡುವಂತಾಗಿದೆ. ರಾತ್ರಿ 7:30ಕ್ಕೆ ರೋಗಿಗಳಿಗೆ ನೀಡಬೇಕಿರುವ ಊಟವನ್ನು ಸಂಜೆ 5 ಗಂಟೆಗೆ ತಂದು ಕೊಡ್ತಿದ್ದಾರೆ. ಕೊಡೋ ಅನ್ನ ಸರಿಯಾಗಿ ಬೆಂದಿರಲ್ಲ, ಕಾಳು ಪಲ್ಯದಲ್ಲೂ ಗುಣಮಟ್ಟ ಇರಲ್ಲ ಅಂತ ರೋಗಿಗಳ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಜಿಲ್ಲಾ ವೈದ್ಯಾಧಿಕಾರಿ ಡಾಕ್ಟರ್ ಜಗದೀಶ್, ಸಮಸ್ಯೆ ನಮಗೆ ಗೊತ್ತೇ ಇಲ್ಲ, ಕೂಡಲೇ ಸಮಸ್ಯೆ ಬಗೆಹರಿಸುವುದಾಗಿ ತಿಳಿಸಿದ್ದಾರೆ. ಬೇಗ ಕೊಡ್ತಾರೆ ಪೇಷಂಟ್ ನೋಡಿ, ಈಗ ಕೊಟ್ಬಿಟ್ಟು ಹೋದ್ರು 7-8 ಗಂಟೆ ಇಲ್ಲಿ ಊಟ ಮಾಡೋದು, 5 ಗಂಟೆಗೆ ಅವ್ರು ಊಟ ಕೊಟ್ಟರೆ ಅವ್ರಿಗೆ ಹೆಂಗೆ ನಾವು ಊಟ ಸಪ್ಲೈರ್ ಮಾಡಿ ಯಾಕೆ ಅನ್ನೋದು ಗೊತ್ತಿಲ್ಲ ಸರ್ ನಮಗೆ. ನಾವು ಕೇಳಿದ್ರೆ ಅವ್ರಿಗೆ ಜಗಳ ಮಾಡ್ತಾರೆ. ಯಾಕೆ ಜಗಳ ಮಾಡ್ತಾರೆ ಅಂತಂದರೆ ನಾವು ಇನ್ನೂ ಊರುಗಳಿಗೆ ಹೋಗಬೇಕು, ನಾವೆಲ್ಲ ವಾರ್ಡ್ಗಳಿಗೂ ಕೊಟ್ಬಿಟ್ಟು ನಾವು ಊರುಗಳಿಗೆ ಹೋಗಿ ನಮಗೂ ಟೈಮ್ ಆಗಲ್ಲ, ನಾವು ಅಲ್ಲಿ ಅಡುಗೆ ಮಾಡ್ಕೊಂಡು ತಿನ್ನಬೇಡ ಅಂತಂತಾರೆ ಸರ್. ಏನು ಮಾಡ್ತೀರಿ, ಎಲ್ಲ ಮುಚ್ಚಿಟ್ಬಿಡೋದು, ಪೇಷಂಟ್ಗೆ ಕೊಂಡ್ಕೊಂಬಂದು ಇಕ್ಕೋದು, ಹೋಟ್ಲಲ್ಲಿ ಬಿಸಿ ಊಟ ನಾವು ತಿನ್ಕೊಳೋದು, ಮುಚ್ಚಿಟ್ಕೊಂಡು ನಾವು ತಿನ್ಕೊಳೋದು, ಅವ್ರಿಗೆ ಬಿಸಿ ಊಟ ತಗೊಂಬಂದು ಇಕ್ಬಿಡಿ. ಅಕ್ಕಿ ಸರಿಯಾಗಿ ಬೆಂದಿರಲ್ಲ, ಪೇಷಂಟ್ಗೆ ನುಂಗೋದಕ್ಕಾಗಲ್ಲ, ನೊಣ ವಿಪರೀತ ನೊಣ ಇರ್ತೈತೆ, ನಾವು ಬಟ್ಲು ಕೊಡ್ದು ಬಿಡ್ತೀರಿ, ಹೋಟ್ಲಲ್ಲಿ ತಗೊಂಬಂದು ಪೇಷಂಟ್ಗೂ ಇಟ್ಟು ನಾವು ತಿಂತೀರಿ. ಅವರು ಕಂಪಲ್ಸರಿ ಅವ್ರು ಸರಿಯಾಗಿ ಮಾಡಿಲ್ಲ. ಈಗ ಈ ಬೇಳೆನೂ ಅಷ್ಟೇ, ಒಂದು ದಿವಸ ಬೆಂದಿರ್ತೈತೆ, ಒಂದು ದಿವಸ ಬೆಂದಿರಲ್ಲ ನೋಡು, ಒಂದು ಬೆಂದೈತೆ ಒಂದು ಬೆಂದಿಲ್ಲ. ಅದು ಹೆಂಗೆ ಪೇಷಂಟ್ಗಳು ಹೆಂಗೆ ತಿನ್ನೋದು, ತಿಂದಿದ ತಕ್ಷಣವೇ ಅವ್ರ ಜ್ವರ ಬರ್ತದೆ, ತಲೆನೋವು ಬರ್ತದೆ, ಮೈ ಕೈಯೆಲ್ಲ ಭಾರ ಬರ್ತದೆ, ಅವಾಗ ನಾವು ಸಿಸ್ಟರ್ಗಳ ಹತ್ರ ಕೊಡೋದು. ಅದ ಊಟ ಆಗಲಿ ನಾವು ಆಚೆನಿಂದ ಬಿಸಿ ಬಿಸಿ ತಗೊಂಬಂದು ತಿಂದ್ಕೊಂತೀರಿ. ಯಾಕೆ ನಾವು ಪರಸ್ಥಳ ಬಂದಿದ್ದೀರಿ, ನಾವು ಒಬ್ಬರು ಮಾತನಾಡಿದ್ರೆ ಸಭೆ ಎಲ್ಲ ಓ ಅವ್ರ ಹಂಗೆ ಇವ್ರ ಹಿಂಗೆ ಅಂತಾರೆ. ಕೊಡೋ ಊಟ ಕೊಡ್ತಾ ಇದ್ದಾರಲ್ಲ ಕರೆಕ್ಟಾಗಿ ಟೈಮ್ಗೆ, ಪೇಷಂಟ್ಗಳು ತಿನ್ನೋ ಟೈಮ್ಗೆ ಅಡ್ಜಸ್ಟ್ ಆಗಬೇಕು. ಈಗ ತಾವು ಮಾಹಿತಿ ಕೊಡ್ತಿದ್ದೀರಾ, ಇದ್ರ ಬಗ್ಗೆ ನನಗೆ ಹಿಂದೆ ಮಾಹಿತಿ ಏನು ಇರಲಿಲ್ಲ. ಸೊ ಆದಷ್ಟು ಬೇಗ ನಾವು ಇದ್ರ ಬಗ್ಗೆ ಕ್ರಮ ತಗೊಂಡು ನಾನು ಜಿಲ್ಲಾ ಶಸ್ತ್ರಚಿಕಿತ್ಸೆಯೊಂದಿಗೆ ಈ ವಿಷಯನ ಚರ್ಚಿಸಿ ಸರಿಯಾದ ಸಮಯದಲ್ಲಿ ಆಹಾರ ಪೂರೈಕೆ ಆಗೋ ರೀತಿ ವ್ಯವಸ್ಥೆನ ಮಾಡ್ತೀವಿ. ನಮ್ಮ ಜಿಲ್ಲೆಯಲ್ಲಿ ಊಟದ ವ್ಯವಸ್ಥೆ ಇರುವಂಥದ್ದು ಮುಳಬಾಗಿಲು ಆಸ್ಪತ್ರೆ ಮತ್ತು ಕೋಲಾರದ SNR ಆಸ್ಪತ್ರೆ ಮತ್ತು KGF ಆಸ್ಪತ್ರೆಯಲ್ಲಿ ಮಾತ್ರ. ಇನ್ನು 3 ಉಳಿದ ತಾಲೂಕು ಆಸ್ಪತ್ರೆಗಳಲ್ಲಿ ಬಂಗಾರಪೇಟೆ, ಶ್ರೀನಿವಾಸಪುರ ಮತ್ತು ಮಾಲೂರಿನಲ್ಲಿ ಈ ಸೌಲಭ್ಯ ಇಲ್ಲ. ಅಲ್ಲಿ ಕೇವಲ ಬಾಣಂತಿಯರಿಗೆ ಮಾತ್ರ ಆಹಾರ ಕೊಡಲಿಕ್ಕೆ ವ್ಯವಸ್ಥೆ ಇದೆ. ಜಿಲ್ಲಾಸ್ಪತ್ರೆಯಲ್ಲಿ 3 ಟೈಮ್ ಬೆಳಗ್ಗೆ ಬ್ರೆಡ್ಡು, ಹಾಲು ಮತ್ತು ಇದು ಕೊಡ್ತಾರೆ, ಕಾಫಿ ಅದು ಕೊಡ್ತಾರೆ, ಮಧ್ಯಾಹ್ನಕ್ಕೆ ಊಟ ಇರುತ್ತೆ, ಅದೇ ರೀತಿ ರಾತ್ರಿಗೂ ಊಟ ಇರುತ್ತೆ. ಸಾಮಾಜಿಕ ಪಿಡುಗಾಗಿ ಪರಿಣಮಿಸಿರುವ ಬಾಲಕಾರ್ಮಿಕ ಪದ್ಧತಿಯ ಸಂಪೂರ್ಣ ನಿರ್ಮೂಲನೆಗೆ ಪೋಷಕರಲ್ಲಿ ಸ್ವಯಂ ಪ್ರೇರಣೆ ಅತ್ಯಗತ್ಯ ಅಂತ ಸ್ಥಳೀಯ JMFC ಸಿವಿಲ್ ನ್ಯಾಯಾಲಯದ ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ ವಿಜಯ್ ದೇವರಾಜ್ ಅರಸ್ ಪ್ರತಿಪಾದಿಸಿದ್ದಾರೆ. ನಗರದ ಸಂತೆ ಮೈದಾನದಲ್ಲಿ ಕಾನೂನು ಸೇವಾ ಸಮಿತಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಕಾರ್ಮಿಕ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಮಂಗಳವಾರ ಸಂಜೆ ಆಯೋಜಿಸಿದ್ದ ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆ ಕುರಿತು ಅರಿವು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ತಾಲೂಕು ಕಾರ್ಮಿಕ ಇಲಾಖೆಯ ನಿರೀಕ್ಷಕ ಸತೀಶ್ ಮಾತನಾಡಿ, ಬಾಲಕಾರ್ಮಿಕ ಪದ್ಧತಿ ತಡೆಯಲು ವಿಶ್ವದೆಲ್ಲೆಡೆ ಕಾರ್ಯಕ್ರಮವನ್ನು ಆಚರಿಸಲಾಗುತ್ತದೆ. ಸ್ವಾರ್ಥ, ದುರಾಸೆ ಹಾಗೂ ದುರುದ್ದೇಶದಿಂದ ಮಕ್ಕಳನ್ನು ಬಾಲಕಾರ್ಮಿಕರ ಪದ್ಧತಿಗೆ ದೂಡಲಾಗ್ತದೆ. ಇದು ಅಪರಾಧ. ಬಾಲಕಾರ್ಮಿಕ ಪದ್ಧತಿ ನಿಯಂತ್ರಣಕ್ಕಾಗಿ ಭಾರತ ಸರ್ಕಾರ 1986 ಕಾಯ್ದೆ ಜಾರಿಗೊಳಿಸಿದೆ ಅಂತ ತಿಳಿಸಿದರು. ನಾವು ಯಾಕೆ ಇದೇ ಪ್ಲೇಸ್ ನಾವು ಆಯ್ಕೆ ಮಾಡಿಕೊಂಡು ಅಂದರೆ, ನಮಗೆ ಬಂದಿರೋ ಪ್ರಕಾರ
ಏನು ಕಾಲೋನಿ ಪ್ರದೇಶ ಇದೆಯೋ ಅಲ್ಲಿ ಈ ಅರಿವು ನೆರವು ಕಾರ್ಯಕ್ರಮನ ನಡೆಸಬೇಕು ಅಂತಲೇ ನಮಗೆ ಆದೇಶ ಬಂದಿದ್ದು. ಅದು ನಾವೀಗ ನಮಗೆ ಅರಿವು ನೆರವು ಕಾರ್ಯಕ್ರಮ ನಡೆಸ್ಬೋದು ಅಂದರೆ ಯಾವುದಾದ್ರು ಸ್ಕೂಲಲ್ಲಿ ನಡೆಸ್ಕೊಬೋದು ಅಥವಾ ಯಾವುದಾದ್ರೂ ಒಂದು ಭವನದಲ್ಲಿ ನಡೆಸ್ಬಿಡ್ಬೋದು. ಆದರೆ ನಮಗೆ ಬಂದಿರೋದು ಕಾಲೋನಿ ಪ್ರದೇಶದಲ್ಲಿರೋರಿಗೆ ಯಾವುದೇ ಕಾನೂನು ಅರಿವು ನೆರವಿರಲ್ಲ, ಅವ್ರಿಗೆ ಯಾವುದೇ ವಿಷಯಗಳು ಗೊತ್ತಿರಲ್ಲ, ಅವ್ರಿಗೆ ತಿಳಿಸ್ಕೊಡಿ ಅಂತಲೇ ನಮಗೆ ಆದೇಶ ಬಂದಿರೋ ಪ್ರಕಾರ ನಾವು ಇಲ್ಲಿ ಅರಿವನ್ನು ಮೂಡ್ಸೋಕೆ ಬಂದಿದ್ದೀವಿ. ನೀವೆಲ್ಲರೂ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ, ಆಯಿತಾ? ಯಾಕಂದರೆ ನೀವ್ಯಾರೂ ನ್ಯಾಯಾಧೀಶರನ್ನ ಮೂರು ಜನನ ನೋಡೇ ಇರಲ್ಲ ನೀವು, ಗೊತ್ತಾ? ಎಷ್ಟು ನೀವು ಅವರು ಸ್ಪೀಚ್ನ ಕೇಳ ಅಂತ ತುಂಬ ಕಮ್ಮಿ ಜನ. ನೀವು ಇವತ್ತು ಕೇಳ್ತಾ ಇದ್ದೀರಾ, ಅದು ನಿಮ್ಮ ಅದೃಷ್ಟ, ಆಯಿತಾ? ಈಗ ನಾವು ಈ ಕಾರ್ಯಕ್ರಮನ ಯಾಕೆ ಹಮ್ಮಿಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ದೀನಿ ನೋಡಿ. ನಿಮ್ಗೆಲ್ಲರಿಗೂ ಮಕ್ಕಳಿದ್ದಾರೆ, ಆಯಿತಾ? ಮಕ್ಕಳುಗಳಿಗೆ ನಾವು ಈಗ ಸರ್ಕಾರ 14 ವರ್ಷದ ಒಳಗಿನ ಮಕ್ಕಳಿಗೆ ಕಡ್ಡಾಯ ಶಿಕ್ಷಣ, ಉಚಿತ ಶಿಕ್ಷಣ ಮಾಡಿದ್ದಾರೆ. ಯಾಕೆ? ಈಗ ನಿಮಗೆ ಕೌಟುಂಬಿಕ ಸಮಸ್ಯೆ ಇರುತ್ತೆ ಅಥವಾ ಬಡತನ ಇರುತ್ತೆ, ಆದರೆ ಇದನ್ನೆಲ್ಲ ಅರ್ತ್ಕೊಂಡೇ ಸರ್ಕಾರದವರು 14 ವರ್ಷದೊಳಗಿನ ಎಲ್ಲ ಮಕ್ಕಳನ್ನು ಕಡ್ಡಾಯ ಶಿಕ್ಷಣ ತಗೊಬೇಕು ಅಂತ ಮಾಡಿರೋದು. ವಕೀಲರಾದ ವಿ ಗೋಪಾಲ್, ನಟರಾಜು, ದಯಾನಂದ್, ಕೋರ್ಟ್ ಸಿಬ್ಬಂದಿ ಸಂಧ್ಯಾ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ವ್ಯವಸ್ಥಾಪಕಿ ಮೂಕಾಂಬಿಕಾ ಹಾಜರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಇದಿಷ್ಟು ಇವರಿಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.